ಸಮಾಚಾರ ಯಾವ ಬಂದ್ರಿ? ಈಗ ತಾನೆ ಬರ್ತಾ ಇದೀವಿ ಸರ್. 100 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣರಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದೀವಿ. ಅಭಿಮಾನಿಗಳೇ, ನಿಮ್ಮ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ, ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿಯವರಿಗೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿಯವರು. ಬನ್ನಿ, ಒಳಗಡೆ ಹೋಗಿ ಬನ್ನಿ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು, ಸಿಂಗಾಲೂರು ಪುರುಷಾಂಬನವರು. ಅಲ್ರಿ, ಇವ್ರ ತಂದೆಯವ್ರ ಪಾತ್ರ ನೀವು ನೋಡಿರ್ಲಿಲ್ಲ? ಕುರುಕ್ಷೇತ್ರದಲ್ಲಿ ಭೀಮ, ಕೃಷ್ಣಲೀಲೆಯಲ್ಲಿ ಕಂಸ, ಎರಡು ಪಾತ್ರಗಳು ನನ್ನ ಕಣ್ಣು ಕಟ್ಟದಾಗಿದೆ. ಕೂತ್ಬಿಡಿ. ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತಿನ ಕೈ. ರಾವಣ, ಭೀಮ, ಕಂಸ, ಜಲಂಧರ, ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ, ರಣಧೀರ್ ಕಂಠೀರವ ಇವುಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು. ಇವತ್ತಿನ ನನ್ನ ಈ ಏಳಿಗೆ ಅವರು ಕಣ್ ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅವರ ಹೇಳ್ತಾ ಇದ್ದ ಒಂದೊಂದು ಮಾತು ನನ್ನ ಭವಿಷ್ಯದ ಬಗ್ಗೆ ಈಗ ನನಗೆ ನೆನಪು ಬರ್ತಾ ಇದೆ. ನಮ್ಮ ತಾಯಿಯವರು ನಾವೆಲ್ಲ ಕೂತ್ಕೊಂಡು ಜ್ಞಾಪಿಸ್ಕೊತಾ ಇದ್ವಿ. ಒಟ್ಟಿನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋ ಭಾಗ್ಯ ದೇವರು ನಮಗೆ ಕೊಡ್ಲಿಲ್ಲ ಅಷ್ಟೇ. ಅವರಲ್ಲಿ ಕಾಣ್ತಾ ಇಲ್ಲಲ್ಲ? ಅವ ಊರಲ್ಲಿದ್ದಾರೆ, ಗಾಜನೂರು. ವರದರಾಜು, ಪಾರ್ವತಿ ಶಾರದಾ ಮೇಲೆ ಕರ್ಕೊಂಡ್ಬಿಟ್ಟು ಇಲ್ಲಿ. ಇವನೇ ನನ್ನ ತಮ್ಮ ವರದರಾಜು. ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ. ಅವರೆಲ್ಲ ಇವನ್ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟಸ್ವಾಮಿ ಅಂತ ಹೇಳಿ, ನಮ್ಮ ಅಪ್ಪಾಜಿಯವ್ರ ಹೆಸರು ಪುಟ್ಟಸ್ವಾಮಿ ಅಂತ ನಮ್ಮ ತಂದೆಯವರು. ಇವಳು ನನ್ನ ಎರಡನೇ ಮಗಳು ಲಕ್ಷ್ಮಿ ಅಂತ, ಅವರು ಮೂರನೇವರು ರಾಘವೇಂದ್ರ ರಾಜು ಅಂತ. ರಾಜವರ ಮೂರನೇ ನಿಮ್ಮ ಮಂತ್ರಾಲಯ ಮಾತಿನ ನಡೀತಾ ಇದ್ದ ಟೈಮ್ನಲ್ಲಿ ಹುಟ್ಟಿದ. ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ. ಆತನ ಮಕ್ಕಳು ಅವಳು ಉಷಾ ಅಂತ, ಅವಳು ಆಶಾ ಅಂತ, ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾಳೆ. ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ. ಆಕೆ ಆತನ ಪತ್ನಿ ನನ್ನ ತಂಗಿ ಶಾರದಮ್ಮ. ಕೂತ್ಕೊಳ್ಳಿ, ಬಹಳ ತೊಂದರೆ ತಗೋತಾ ಇದ್ದೀರಾ. ಏನು ಗೊಬ್ಬರಿಗೆ ಅವಶ್ಯವೇ ತೊಂದರೆ? ರಾಜಕುಮಾರಿ ಅವರೇ, ಇದ್ಯಾರದ ಫೋಟೋ? ಅದು ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು. ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮಾಶೀರ್ವಾದವು ಕಾರಣವೇ. ಈಗ ಅವರು ಕೊಯಮತ್ತೂರಿನಲ್ಲಿದ್ದಾರೆ. ಹೌದು ರಾಜ್ಕುಮಾರ್ ಅವರೇ, ಮತ್ತೊಂದು ವಿಚಾರ ಕೇಳಿ. ನಿಮ್ಮ ಊರಿನ ವಿಷಯ ಮತ್ತು ನೀವು ನಾಟಕರಂಗದಿಂದ ಚಿತ್ರರಂಗಕ್ಕೆ ಬಂದ ರೀತಿ ಇದನ್ನೆಲ್ಲ ನಿಮ್ಮ ಬಾಯಿಂದಲೇ ಕೇಳಿ ತಿಳ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಹೌದು, ನಮ್ಮ ತಂದೆಯವ್ರ ಊರು ಸಿಂಗಾನಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರುವ ತಾಳ್ವಾಡಿ ಸಿರ್ಕಾರದಲ್ಲಿದೆ. ಇನ್ನು ನಾನು ಹುಟ್ಟಿದ ಊರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ಮರಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಟ್ಟ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರುವ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ.